ನಗರದಲ್ಲಿ ಅರ್ಧಕ್ಕೆ ನಿಂತ ಕಾಮಗಾರಿಗಳು. ಆ ರೋಡಿನಲ್ಲಿ ದಯವಿಟ್ಟು ಹೋಗಬೇಡಿ. ಎಚ್ಚರ ಎಚ್ಚರ, ಈ ರೋಡಿನಲ್ಲಿ ಹೋದ್ರೆ ಆಕ್ಸಿಡೆಂಟ್ ಗ್ಯಾರಂಟಿ. ಚಿಕ್ಕಮಗಳೂರಿನಲ್ಲಿ ಅಭಿವೃದ್ಧಿಯ ಮಹಾಪೂರಗಳೇ ನಡೆಯುತ್ತಿದೆ. ನಗರವನ್ನು ಹೈಟೆಕ್ ಮಾಡಲು ನಮ್ಮ ಕ್ಷೇತ್ರದ ಶಾಸಕರು ಒಂದು ದಿಟ್ಟ ಹೆಜ್ಜೆಯನ್ನು ಇಟ್ಟಿದ್ದಾರೆ. ಆದರೆ ಈ ಕಾಮಗಾರಿಗಳ ವಿಷಯಕ್ಕೆ ಸಂಬಂಧಿಸಿದಂತೆ ಇದರ ಸಂಪೂರ್ಣ ಜವಾಬ್ದಾರಿ ವಹಿಸಿಕೊಂಡಿರುವ ಗುತ್ತಿಗೆದಾರರು ಇದಕ್ಕೆ ಪೂರಕವಾಗಿ ಕಾರ್ಯನಿರ್ವಹಿಸದಿರುವುದು ಚಿಕ್ಕಮಗಳೂರಿನ ಜನತೆ ಜೀವವನ್ನು ಕೈಯಲ್ಲಿ ಇಟ್ಟುಕೊಂಡು ಓಡಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಚಿಕ್ಕಮಗಳೂರಿನ ಬಹುದಿನದ ಬೇಡಿಕೆಯಾಗಿದ್ದ ಚಿಕ್ಕಮಗಳೂರು ಮಂಗಳೂರು ನ್ಯಾಷನಲ್ ಹೈವೇಯ ಕಾಮಗಾರಿ ಶುರುವಾಗಿನಿಂದಲೂ ಆ ಕಾಮಗಾರಿ ಆಮೆಗತಿಯಲ್ಲಿ ಸಾಗುತ್ತಿರುವುದು ಜನರಿಗೆ ನುಂಗಲಾರದ ತುತ್ತಾಗಿದೆ. ಬೇಸಿಗೆ ಕಾಲದಲ್ಲಿ ಧೂಳಿನಿಂದ ಕಂಗೆಟ್ಟಿದ್ದ ಜನರಿಗೆ ಈಗ ಮಳೆಗಾಲದಲ್ಲಿ ಗೊಚ್ಚೆಯಿಂದ ಮತ್ತು ನಿಂತ ನೀರಿಂದ ರಸ್ತೆಯ ಮೇಲೆ ಹೋಗುವಾಗ ಎಲ್ಲಿ ಜಾರಿ ಬೀಳುತ್ತೀವೋ ಅನ್ನೋ ಭಯ ಶುರುವಾಗಿದೆ. ಹಾಗಾಗಿ ಬೋಳರಾಮೇಶ್ವರ ದೇವಸ್ಥಾನದ ರೋಡಿನ ಸಂಪೂರ್ಣ ಚಿತ್ರಣ ನೋಡಿದ ಜನರು ಈ ವ್ಯವಸ್ಥೆಗೆ ಇಡೀ ಶಾಪವನ್ನು ಹಾಕುತ್ತಾ ಸಾಗಿದ್ದಾರೆ. ಆ ರೋಡಿನಲ್ಲಿರುವ ರಾಡುಗಳು ಮತ್ತು ಗುಂಡಿ ಬಿದ್ದಿರುವ ರಸ್ತೆಗಳನ್ನು ನೋಡಿದರೆ ಸಾಕು, ನಮ್ಮ ಕ್ಷೇತ್ರ ಹೊರಗಿನಿಂದ ಮಾತ್ರ ಸುಂದರವೆನಿಸುತ್ತೆ. ಜನರು ಕೂಡ ಹೇಳುತ್ತಿರುವುದು ಇಷ್ಟೇ, ನಿಮ್ಮ ರಾಜಕೀಯ ಬೂಟಾಟಿಕೆಗಳನ್ನು ಬಿಟ್ಟು ಜನರ ಕಷ್ಟಕ್ಕೆ ಸ್ಪಂದಿಸಿ ತಮ್ಮ ಅಳಲನ್ನು ತೋಡಿಕೊಳ್ಳುತ್ತಿದ್ದಾರೆ. ದಲಿತ ಜನಸೇನೆಯ ಕಾರ್ಯಕರ್ತರು ಕಾಮಗಾರಿಯನ್ನು ವೀಕ್ಷಿಸಿ ಈ ಕೂಡಲೇ ಶಾಸಕರು, ಸಂಸದರು, ಜಿಲ್ಲಾಧಿಕಾರಿ, ಜಿಲ್ಲಾಡಳಿತ, ನಗರಸಭೆ, ರಾಷ್ಟ್ರೀಯ ಹೆದ್ದಾರಿ ಸಚಿವರು ಮತ್ತು ಅದಕ್ಕೆ ಸಂಬಂಧಿಸಿದ ಎಲ್ಲ ಅಧಿಕಾರಿಗಳು ಅದರ ಬಗ್ಗೆ ಗಮನ ವಹಿಸಿ ಆದಷ್ಟು ಬೇಗ ಕಾಮಗಾರಿ ಪೂರ್ಣಗೊಳಿಸಿ ಜನರ ಜೀವವನ್ನು ಉಳಿಸುವಂತೆ ಒತ್ತಾಯ ಮಾಡಿದರು. ಇದರ ಬಗ್ಗೆ ಸರಿಯಾದ ರೀತಿಯಲ್ಲಿ ಕ್ರಮವನ್ನು ಕೈಗೊಳ್ಳದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡುವುದಾಗಿ ಎಚ್ಚರಿಸಿದರು.